ಬಿಜೆಪಿ ಅವರು ಹೇಳ್ತಿದ್ರಲ್ಲ, ನಾವು ಗಂಡಸರು ಹುಟ್ಟಿಸೋ ಶಕ್ತಿ ಇದೆ ಅಂತೇಳಿ. ಆ ನನ್ನ ಮಕ್ಕಳಿಗೆ, ನಮ್ಮ ಮಕ್ಕಳು ಹುಟ್ಟಿಸೋ ಶಕ್ತಿ ಇಲ್ಲ ಅಂದರೆ ನಾವು ಹುಟ್ಟಿಸಿದ ಮಕ್ಕಳಿಗೆ ತೊಗೊಂಡೋಗಿ ಹೋಗ್ತಾರಲ್ಲ, ಎಂಥ ಗಂಡಸರು ಇವರು. ಬಿಜೆಪಿ ಬೀಜ ಇಲ್ದಿರೋರು ನೀವು, ಇನ್ನೊಬ್ಬರು ಬೀಜ ತೊಗೊಂಡು ನಮ್ಮ ಬೀಜ ಅಂತೀರಾ? ನಾಚಿಕೆ ಆಗಲ್ಲ? ಇದೇನ ನಿಮಗೆ ಮೋದಿ ಕಲಿಸಿರೋದು? ಇನ್ನು 100 ಕರ್ಕೊಂಡೋಗ್ರಿ, ಹುಟ್ಟಿಸೋ ಶಕ್ತಿ ನಮಗಿದೆ. ನನಗೆ ಕೇಳಿದ್ರು ಅವ್ರು 100 ಜನ ಇದ್ದಾರೆ, ನೀವು ಒಬ್ಬರು ಏನು ಮಾಡ್ತೀರಿ? ನಾಳೆ ನಾವು ರೈತರು 50 ಆಕಳ ಕಟ್ಟಿದ್ರೆ ಹೋರಿ ಒಂದೇ ಕಟ್ಟೋದು, ನಾವು 50 ಹೋರಿ ಕಟ್ಟಲ್ಲ, ಸಾಕು ನಮಗೆ ಅಂತೇಳಿ. ಇವತ್ತು ಜನತಾದಳ, ದೇವೇಗೌಡರು, ದೇವೇಗೌಡರು ಬೀಜ ಬಲವಾಗಿದೆ. ಈ ರಾಜ್ಯದಲ್ಲಿ ಮತ್ತೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗ್ತವೆ. ಇವ್ರು ಎಷ್ಟಿಗೆ ಬೇಕಾದ್ರೂ ತಗೊಳ್ಳಿ.